ಮಾನ್ಯ ಮುಖ್ಯಮಂತ್ರಿಗಳು ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಳ್ತೀವಿ ಅಂತ ಸ್ಟೇಟ್ಮೆಂಟ್ನ ನಿನ್ನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧ ಮಾಡೇ ಇರಲಿಲ್ಲ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡೋ ಕೆಲಸ ಅಷ್ಟೇ 1964 ಶಿಕ್ಷಣ ಎಜುಕೇಷನ್ ಆ್ಯಕ್ಟ್ನಲ್ಲಿ ಏನು ರೂಲ್ಸ್ ತಂದಿದ್ರು ಅದನ್ನು ಅನುಷ್ಠಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ತೆಗೆದುಕೊಂಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಪ್ರಶ್ನೆ ಕೇಳೋಕ್ಕೆ ಬಯಸ್ತೇನೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವ? ಯೂನಿಫಾರ್ಮ್ ತಂದು ಉದ್ದೇಶ ಏನು? ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಬರಬಾರ್ದು. ಮಕ್ಕಳಲ್ಲಿ ಈ ಜಾತಿ ಆ ಜಾತಿ ಎನ್ನುವಂಥ ಭೇದ ಭಾವ ಇರಬಾರ್ದು. ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಶಾಲಾ ಕಾಲೇಜಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ತಂದಿದ್ದು. ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗಿದ್ದರೆ ಪ್ರಶ್ನೆ ಬೇರೆ. ಯೂನಿಫಾರ್ಮ್ ಭಾಗ ಆಗದೇ ಇದ್ದರೆ, ಭಾಗ ಆಗದೇ ಇದ್ದರೂ ಕೂಡ ತರ್ತೀವಿ ಅಂದರೆ ನಾಳೆ ಇನ್ನೊಬ್ಬರು ಕೆಸಿ ಸಾಲ ಹಾಕೊಂಬರ್ತೀವಿ ಅಂತಾರೆ, ಮತ್ತೊಬ್ಬರು ಹಸಿರು ಸಾಲ ಹಾಕೊಂಬರ್ತೀವಿ ಅಂತಾರೆ, ಮಗದೊಬ್ಬರು ನೀಲಿ ಶಾಲ ಹಾಕೊಂಡು ಬರ್ತೀವಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಹಳದಿ ಶಾಲ ಹಾಕೊಂಡು ಬರ್ತೀವಿ ಅಂತಾರೆ. ಆಗ ಸಮಾನತೆ ಎಲ್ಲಿ ಉಳಿಯುತ್ತೆ? ನಾವು ಒಂದು ಅನ್ನೋ ಭಾವನೆ ಎಲ್ಲಿ ಬೆಳೆಯುತ್ತೆ? ಅಂದರೆ ಸರ್ಕಾರ ಓಟಿಗಾಗಿ ಓಲೈಕೆ ನೀತಿ ಅನುಸರಿಸ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಮುಂಚಿಂದಲೂ ಗೊತ್ತಿರೋ ಸಂಗತಿ. ಅದನ್ನ ಶಾಲೆಗೂ ವಿಸ್ತರಿಸ್ಬೇಕಾ? ವಿಸ್ತರಿಸಿದ್ರ ಪರಿಣಾಮ ಏನಾಗುತ್ತೆ? ಅದನ್ನು ಎಲ್ಲಿಗೆ ತಗೊಂಡು ಹೋಗ್ತೀರಿ? ನಾಳೆ ಇನ್ನೊಬ್ರು ಯಾರೋ ಹೇಳ್ತಾರಪ್ಪ ಅವರಿಗೆ ಯಾಕೆ ಹಿಜಾಬು, ನಾವು ಟೋಪಿ ಹಾಕೊಂಬರ್ತೀವಿ ಅಂತಾರೆ. ಹಾಗಾದರೆ ಅದು ಯೂನಿಫಾರ್ಮನ್ನ ಭಾಗ ಮಾಡ್ತಿರೋ ಅಥವಾ ಅವರವರ ಮತದ ಅನುಸರಣೆಯನ್ನು ಶಾಲೆಗೂ ವಿಸ್ತರಿಸ್ತಿರೋ? ಅಂದರೆ ಈಗ ಹಿಂದೂ ಮುಸ್ಲಿಂ ಅಂಥೇಳಿ ದೇಶ ಒಡೆದಿದ್ದು ಸಾಕಾಗಲಿಲ್ವಾ? ಹಿಂದೂ ಮುಸ್ಲಿಂ ಅಂಥೇಳಿ ಭಾರತ ವಿಭಜನೆ ಮಾಡಿ ಪಾಕಿಸ್ತಾನ ನಿರ್ಮಾಣ ಮಾಡಿದ್ದು, ಬಾಂಗ್ಲಾದೇಶ ನಿರ್ಮಾಣ ಮಾಡಿದ್ದು, ಅಫ್ಘಾನಿಸ್ತಾನ ನಿರ್ಮಾಣ ಮಾಡಿರೋದು ಇನ್ನೂ ಸಮಾಧಾನ ತಂದಿಲ್ವಾ? ಅಂದರೆ ಇನ್ನೆಲ್ಲಿಗೆ ಮುಂದುವರಿಸ್ಬೇಕು ಅಂತ ಹೊರಟಿದ್ದೀರಿ? ಹಾಗಾಗಿ ಹಿಜಾಬ್ ನಿಷೇಧವನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿಲ್ಲ, ಆದರೆ ಶಾಲಾ ಕಾಲೇಜುಗಳಿಗೆ ವಸ್ತ್ರ ಸಂಹಿತೆ ಇದೆ, ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಇದೆ. ಯೂನಿಫಾರ್ಮ್ ಇರಬೇಕೋ ಬೇಡವೋ? ಯಾರೋ ಕೆಲವರು ತಮ್ಮ ಮತದ ವಿಸ್ತರಣೆಗಾಗಿ ಯೂನಿಫಾರ್ಮ್ ವಿರುದ್ಧ ಹೋದರೆ ಅವ್ರಿಗೆ ಬುದ್ಧಿ ಹೇಳಬೇಕಾಗಿತ್ತು, ಶಾಲೆಗಳಲ್ಲಿ ಯೂನಿಫಾರ್ಮ್ ಅಂತ ಹೇಳಬೇಕಿತ್ತು. ಶಾಲೆಯಿಂದ ಹೊರಗೆ ಹೇಗೆ ಬೇಕಾದ್ರೂ ಇರಿ, ಅವರಿಗೆ ಏನು ಕೇಳಿದಾರ? ನಾಳೆ ಇನ್ನೊಬ್ಬರು ಯಾರಾದರೂ ನಾವು ನಾಗಾಶಾದು ಪರಂಪರೆಯವರು ನಮಗೆ ವಸ್ತ್ರವೇ ಬೇಡ ಹಂಗೆ ಬರ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಆಗ ಮಧ್ಯಪ್ರವೇಶ ಮಾಡ್ತಿರೋ ಇಲ್ವೋ? ಇಲ್ಲಿಗೆ ನಿಲ್ಲುತ್ತಾ ಇದು. ನಾಳೆ ನೀವೀಗ ಹಿಜಾಬ್ ನಿಷೇಧ ಇಲ್ಲ ಅಂತಂದವರಿಗೆ ಕೇಸರಿ ಶಾಲ ನಿಷೇಧ ಮಾಡ್ತೀರಾ, ಹಸಿರು ಶಾಲ ನಿಷೇಧ ಮಾಡ್ತೀರಾ, ನೀಲಿ ಶಾಲ ನಿಷೇಧ ಮಾಡ್ತೀರಾ? ಹಂಗಾರೆ ಯಾವ್ದು ನಿಷೇಧ ಮಾಡ್ತೀರಿ ನೀವು? ಅಲ್ಲಿ ಯೂನಿಫಾರ್ಮಿಗೆ ಅರ್ಥ ಎಲ್ಲಿ ಇರುತ್ತೆ? ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲವನ್ನೂ ಕೂಡ ಸಮಾನ ದೃಷ್ಟಿಯಿಂದ ನೋಡಬೇಕು. ಕೋಮು ನೆಲೆಯಲ್ಲಿ ಯಾರೋ ತಮ್ಮ ಮತದ ವಿಸ್ತರಣೆ ಮಾಡಬೇಕು, ತಮ್ಮ ಮತದ ಪರಮಾಧಿಕಾರಿಯನ್ನು ಐಡೆಂಟಿಫಿಕೇಶನ್ ತೋರಿಸ್ಬೇಕು ಅಂತ ಹೊರಟ್ರೆ ಅದನ್ನು ನೀವು ಪುಷ್ಟಿ ಕರಣ ಕೊಡೋದು ಶಿಕ್ಷಣ 1964 ಆ್ಯಕ್ಟ್ಗೆ ವಿರುದ್ಧ ಆಗುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.